2018 ಕರ್ನಾಟಕ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲಾ ಅಭ್ಯರ್ಥಿಗಳು ನಾಮಿನೇಷನ್ ಫೈಲ್ ಮಾಡುವಾಗ ತಮ್ಮ ಆಸ್ತಿ ವಿವರ ಪೊಲೀಸ್ ಅಥವಾ ಕೋರ್ಟ್ ಕೇಸ್ ನ ಮತ್ತೊಂದು ಮೊದಲೊಂದು ವಿವರಗಳನ್ನ ಅಫಿಡವಿಟ್ ಮೂಲಕ ಎಲೆಕ್ಷನ್ ಕಮಿಷನ್ ಅವರಿಗೆ ಸಲ್ಲಿಸುತ್ತಾರೆ। ಈ ಇಂದಿನ ಚುನಾವಣೆಯ ಲೆಕ್ಕ ನೋಡೋದಾದ್ರೆ 224 ಎಂಎಲ್ಎಗಳ ಪೈಕಿ ಕೇವಲ 12 ಎಂಎಲ್ಎಗಳ ಆಸ್ತಿ 1 ಕೋಟಿ ರೂಪಾಯಿ ಒಳಗಡೆ ಇರುತ್ತೆ। ಅಂತಹ 10 ಬಡ ರಾಜಕಾರಣಿಗಳ ಹೆಸರನ್ನು ನಾವು ಈಗ ಈ ವಿಡಿಯೋದಲ್ಲಿ ನೋಡೋಣ। 10ನೇ ಸ್ಥಾನದಲ್ಲಿರೋದು ನಮ್ಮ ಮಾಜಿ ಹಳ್ಳಿ ಮೇಷ್ಟ್ರ ಆದಂತ ವಯಸ್ವಿ ದತ್ತ ಅವರು। ವಯಸ್ಸು 64 ವರ್ಷ, ಪಕ್ಷ ಜೆಡಿಎಸ್ ನಿಂದ ಸ್ಪರ್ಧಿಸಿ ಗೆದ್ದಿರ್ತಾರೆ, ಕ್ಷೇತ್ರ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ, ವಿದ್ಯಾಭ್ಯಾಸ ಬಿಎಸ್ಸಿ ತನಕ ಓದಿರ್ತಾರೆ, ಆಸ್ತಿ 82 ಲಕ್ಷ ರೂಪಾಯಿಗಳು। 9ನೇ ಸ್ಥಾನದಲ್ಲಿರೋದು ಅರವಿಂದ ಚಂದ್ರಕಾಂತ ಪಾಟೀಲ್ ಅಂತ, ವಯಸ್ಸು 50 ವರ್ಷ, ಪಕ್ಷ ಇಂಡಿಪೆಂಡೆಂಟ್ ಆಗಿ ನಿಂತು ಗೆದ್ದಿರ್ತಾರೆ, ಕ್ಷೇತ್ರ ಕಾನಾಪುರ ತಾಲೂಕು ಬೆಳಗಾವಿ ಜಿಲ್ಲೆ, ವಿದ್ಯಾಭ್ಯಾಸ 12ನೇ ಕ್ಲಾಸ್ ತನಕ ಓದಿರ್ತಾರೆ, ಆಸ್ತಿ 76 ಲಕ್ಷ ರೂಪಾಯಿಗಳು। 8ನೇ ಸ್ಥಾನದಲ್ಲಿರೋದು ಯಶವಂತಗೌಡ ಪಾಟೀಲ್ ಅಂತ, ವಯಸ್ಸು 51 ವರ್ಷ, ಪಕ್ಷ ಕಾಂಗ್ರೆಸ್ ನಿಂದ ಸ್ಪರ್ಧಿಸಿ ಗೆದ್ದಿರ್ತಾರೆ, ಕ್ಷೇತ್ರ ಇಂಡಿ ತಾಲೂಕು ಬಿಜಾಪುರ ಜಿಲ್ಲೆ, ವಿದ್ಯಾಭ್ಯಾಸ 12ನೇ ಕ್ಲಾಸ್ ಪಾಸ್ ಆಗಿರ್ತಾರೆ, ಇವರ ಆಸ್ತಿ ಬಂದ್ಬಿಟ್ಟು 72 ಲಕ್ಷ ರೂಪಾಯಿಗಳು। 7ನೇ ಸ್ಥಾನದಲ್ಲಿರೋದು ವರ್ತೂರು ಪ್ರಕಾಶ್ ಅವರು, ವಯಸ್ಸು 52 ವರ್ಷ, ಪಕ್ಷ ಇಂಡಿಪೆಂಡೆಂಟ್ ಆಗಿ ನಿಂತು ಗೆದ್ದಿರ್ತಾರೆ, ಕ್ಷೇತ್ರ ಕೋಲಾರ ಜಿಲ್ಲೆ, ವಿದ್ಯಾಭ್ಯಾಸ ಬಿಇ ಓದಿರ್ತಾರೆ, ಆಸ್ತಿ 66 ಲಕ್ಷ ರೂಪಾಯಿಗಳು। 6ನೇ ಸ್ಥಾನದಲ್ಲಿರೋದು ರೈತ ನಾಯಕರಾದಂತ ಕೆಎಸ್ ಪುಟ್ಟಣ್ಣಯ್ಯನವರು, ವಯಸ್ಸು 68 ವರ್ಷ, ಪಕ್ಷ ಸರ್ವೋದಯ ಕರ್ನಾಟಕ ಪಕ್ಷದಿಂದ ಕಂಟೆಸ್ಟ್ ಮಾಡಿರ್ತಾರೆ, ಕ್ಷೇತ್ರ ಮೇಲುಕೋಟೆ ತಾಲೂಕು ಮಂಡ್ಯ ಜಿಲ್ಲೆ, ವಿದ್ಯಾಭ್ಯಾಸ ಬಿಎ ತನಕ ಓದಿರ್ತಾರೆ, ಇವರ ಆಸ್ತಿ ಬಂದ್ಬಿಟ್ಟು 54 ಲಕ್ಷ ರೂಪಾಯಿಗಳು। 5ನೇ ಸ್ಥಾನದಲ್ಲಿರೋದು ಬಿಬಿ ನಿಂಗಯ್ಯ ಅಂತ, ವಯಸ್ಸು 59 ವರ್ಷ, ಪಕ್ಷ ಜೆಡಿಎಸ್ ಇಂದ ಕಂಟೆಸ್ಟ್ ಮಾಡಿರ್ತಾರೆ, ಕ್ಷೇತ್ರ ಮೂಡಿಗೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ, ವಿದ್ಯಾಭ್ಯಾಸ ಎಂಎ ಎಲ್ಎಲ್ಬಿ ಓದಿರ್ತಾರೆ, ಆಸ್ತಿ 52 ಲಕ್ಷ ರೂಪಾಯಿಗಳು। 4ನೇ ಸ್ಥಾನದಲ್ಲಿರೋದು ಜಿ ರಾಮಕೃಷ್ಣ, ವಯಸ್ಸು 82 ವರ್ಷ, ಪಕ್ಷ ಕಾಂಗ್ರೆಸ್ ನಿಂದ ಸ್ಪರ್ಧಿಸಿರ್ತಾರೆ, ಕ್ಷೇತ್ರ ಗುಲ್ಬರ್ಗಾ ರೂರಲ್ ಇಂದ ಕಂಟೆಸ್ಟ್ ಮಾಡಿರ್ತಾರೆ, ವಿದ್ಯಾಭ್ಯಾಸ ಬಿಎ ತನಕ ಓದಿರ್ತಾರೆ, ಆಸ್ತಿ 50 ಲಕ್ಷ ರೂಪಾಯಿಗಳು। 3ನೇ ಸ್ಥಾನದಲ್ಲಿರೋದು ದೊಡ್ಡಮನಿ ರಾಮಕೃಷ್ಣ ಅಂತ, ವಯಸ್ಸು 62 ವರ್ಷ, ಪಕ್ಷ ಕಾಂಗ್ರೆಸ್ ನಿಂದ ಸ್ಪರ್ಧಿಸಿರ್ತಾರೆ, ಕ್ಷೇತ್ರ ಶಿರಹಟ್ಟಿ ತಾಲೂಕು ಗದಗ ಜಿಲ್ಲೆ, ವಿದ್ಯಾಭ್ಯಾಸ 7ನೇ ಕ್ಲಾಸ್ ಪಾಸ್ ಮಾಡಿರ್ತಾರೆ ಅಷ್ಟೇ, ಆಸ್ತಿ 40.5 ಲಕ್ಷ ರೂಪಾಯಿಗಳಾಗಿರುತ್ತೆ। 2ನೇ ಸ್ಥಾನದಲ್ಲಿರೋದು ಪ್ರತಾಪ್ ಗೌಡ ಪಾಟೀಲ್ ಅಂತ, ವಯಸ್ಸು 67 ವರ್ಷ, ಪಕ್ಷ ಕಾಂಗ್ರೆಸ್ ನಿಂದ ಸ್ಪರ್ಧಿಸಿರ್ತಾರೆ, ಕ್ಷೇತ್ರ ಮಸ್ಕಿ ವಿಧಾನಸಭಾ ಕ್ಷೇತ್ರ ರಾಯಚೂರು, ವಿದ್ಯಾಭ್ಯಾಸ ಬಿಎ ತನಕ ಓದಿರ್ತಾರೆ, ಆಸ್ತಿ 39 ಲಕ್ಷ ರೂಪಾಯಿಗಳು। ಕರ್ನಾಟಕದ ಅತಿ ಬಡ ರಾಜಕಾರಣಿಯ ಹೆಸರು ಬಂದ್ಬಿಟ್ಟು ಎಚ್ ಪಿ ರಾಜೇಶ್ ಅಂತ, ವಯಸ್ಸು 52 ವರ್ಷ, ಪಕ್ಷ ಕಾಂಗ್ರೆಸ್ ನಿಂದ ಸ್ಪರ್ಧಿಸಿರ್ತಾರೆ, ಕ್ಷೇತ್ರ ಜಗಳೂರು ದಾವಣಗೆರೆ, ವಿದ್ಯಾಭ್ಯಾಸ ಬಿಎಸ್ಸಿ ಎಜಿ ತನಕ ಓದಿರ್ತಾರೆ, ಆಸ್ತಿ ಬರೀ 7.5 ಲಕ್ಷ ರೂಪಾಯಿಗಳು ಅಷ್ಟೇ। ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ। ಧನ್ಯವಾದಗಳು।